ಓಕೆ, ಇವತ್ತು ಎಂಡ್ ಅಲ್ಲಿದ್ದೀವಿ ನಮ್ಮ ಹೊಂಬಾಳೆ ಫಾರಂ ಅಲ್ಲಿ ಮನ್ಮೋಹನ್ ಸರ್ ಜೊತೆಗೆ. ಈ ಎಂಟೈರ್ 40 ಎಕರೆ ಜಮೀನಿಗೆ ಇವ್ರದ್ದು ಒಂದು ಕಿಲಿ ಕೈ ಇದೆ. ಏನು ಅಂದ್ರೆ, ಇವ್ರು ಎಂಟೈರ್ 40 ಎಕರೆಗೂ ಒಂದು ಸ್ವಿಚ್ಚರ್ಗೆ ನೀರು ಕಳಿಸ್ತಾರೆ. ಡೈಲಿ ಎಷ್ಟೆಷ್ಟು ರಿಕ್ವೈರ್ಮೆಂಟ್ ಬೇಕು, ಪ್ಲಸ್ ನಿಮಗೆ ಗೊಬ್ಬರ ಇರ್ಬೋದು ಎಲ್ಲ ಇಲ್ಲಿಂದಲೇ ಕಳಿಸೋದು. ಒಂದು ಡ್ರಿಪ್ ಇರಿಗೇಷನ್ ಮುಖಾಂತರ ನಿಮಗೆ ಸಲ ಸಲಕ್ಕೆ ಹೋಗೋದು, ಮತ್ತೆ ಅಲ್ಲಿ ಬೋರ್ ಆನ್ ಮಾಡೋಕ್ಕಿಂತ ಅವ್ರ ಹತ್ರ ಟೋಟಲ್ 40 ಎಕರೆ ಎಷ್ಟು ಮನೋ ಸರ್ ಬೋರ್ ಇರೋದು ನಿಮ್ದು? 7 ಬೋರ್. 7 ಬೋರ್. 7 ಬೋರ್ ಇರೋದು ಅಲ್ಲೊಂದು ಇಲ್ಲೊಂದು ಟ್ಯಾಂಕಿಗೆ ಬರುತ್ತೆ 7 ಬೋರ್ ನೀರು. ಆ 7 ಬೋರ್ ನೀರಿದು ಪ್ಲಸ್ ಇಲ್ಲಿ 4 ಟ್ಯಾಂಕ್ ಇದೆ. ಇಲ್ಲಿ 1, 2, 3, 4 ಇಲ್ಲೊಂದು ಸಿಸ್ಟಮೆಟಿಕ್ ಇದೆ. ಒಂದು ಗಿಡಕ್ಕೆ ನೀರು ಎಷ್ಟು ಬೇಕು, ಯಾವ್ಯಾವ ಎಲ್ಲೆಲ್ಲಿ ಒಂದು ಸೆಟಪ್ ಮಾಡಿರ್ತಾರೆ ಆ ಥರ ಸೆಟಪ್ ಮಾಡಿ 40 ಎಕರೆ ಇದೆ. ಆ ಈ 40 ಎಕರೆ ಇಲ್ಲಿಂದಲೇ ಅವ್ರ ಜಮೀನಿಗೆ ಒಂದು ಸಿಸ್ಟಮೆಟಿಕ್ ಮಾಡ್ಕೊಂಡಿರ್ತಾರೆ. ನಮ್ಮ ತುಂಬ ಜನ ಒಂದು ತುಂಬ ಒಂದು ಎಜುಕೇಟೆಡ್ ಇರ್ತಾರೆ, ಸಾಫ್ಟ್ವೇರ್ ಅವರು ಆ ಥರ ಈ ಥರ ಬಂದು ಅಗ್ರಿಕಲ್ಚರ್ ಒಂದು ಟೆಕ್ನಾಲಜಿನೇ ಒಂದು ತುಂಬ ಒಂದು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದು ಕೇಳೋಣ, ಏನು ಇದು, ಏನು ಯಾವ ಥರ ಮಾಡ್ತಾರೆ ಸರ್? ನಮಸ್ತೆ. ಈಗ ಈಗ ನಾವು ಅಗ್ರಿಕಲ್ಚರಲ್ಲಿ ಎಂಡೇ ಇಲ್ಲ ಅಂತ ಹೇಳ್ತೀನಿ, ಹೊಸ ಹೊಸ ಥರ ಒಂದು ಟೆಕ್ನಾಲಜಿಗಳು ಬರ್ತಾ ಇರುತ್ತೆ. ಈಗ ಅಪ್ಗ್ರೇಡ್ ಸಾಫ್ಟ್ವೇರ್ ಇದ್ದಂಗೆ, ಈಗ ಯಾವುದೇ ಒಂದು ಸಾಫ್ಟ್ವೇರ್ ತಗೊಂಡ್ರೆ ಇವತ್ತು ಒಂದಿರೋದು ನಾಳೆ ಇನ್ನೊಂದು ವಾರ ಬಿಟ್ಟು ಇನ್ನೊಂದು ಬಂದಿರುತ್ತೆ. ಏನಿಲ್ಲ, ಇದು ವಾಟರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು ನಾವು. ವಾಟರ್ ಮ್ಯಾನೇಜ್ಮೆಂಟ್, ಕಂಪ್ಯೂಟರೈಸ್ಡ್ ವಾಟರ್ ಮ್ಯಾನೇಜ್ಮೆಂಟ್. ಇದು ಕಂಪ್ಯೂಟರೈಸ್ಡ್ ವಾಟರ್ ಮ್ಯಾನೇಜ್ ಹೆಂಗೆ, ನಮ್ಮ ಆಫೀಸ್ ಕಂಪ್ಯೂಟರೈಸ್ಡ್ ಮಾಡ್ತೀವಿ, ನಾವು ವಾಟರ್ ಮ್ಯಾನೇಜ್ಮೆಂಟ್ ಕಂಪ್ಯೂಟರೈಸ್ ಮಾಡ್ಕೊಂಡಿದ್ದು ಡ್ರಿಪ್. ಒಂದು 2 ನಿಮಿಷ ನೀವು ಹೇಳ್ಬಿಡ್ತೀರಾ? ಹೌದು, 40 ಎಕರೆಗೂ ಇಲ್ಲಿ ಆಟೋಮೈಸ್ ಮಾಡಿದ್ದೀವಿ ನಾವು. 7 ಬೋರ್ವೆಲ್ ನೀರು ಬಂದು ಒಂದು ಸಂಪಿಗೆ ಡಂಪ್ ಆಗುತ್ತೆ. ಅಲ್ಲಿ 12 HP ಮೋಟ್ರ್ ಇದೆ. 12 ಮೋಟ್ರಿಂದ ನಾವು ನಮ್ಮ ಎಲ್ಲ ತೋಟ 40 ಎಕರೆಗೂ ನೀರು ಹೊಡ್ಕೋತೀವಿ. 3 ವಾಲ್ ಮಾಡ್ಕೊಂಡಿದ್ದೀವಿ ನಾವು. ಒಂದು ವಾಲ್ಗೆ ಎಷ್ಟು ಅವರ್ ಅಂತ ನಾವು ಅಲ್ಲಿ ಮೆಮೊರಿ ಫೀಡ್ ಮಾಡಿದ್ರೆ ಅಷ್ಟು ಅವರು ಅದಕ್ಕೆ ನೀರು ಹೋಗಿ ಅಲ್ಲಿ ಸ್ಟಾಪ್ ಆಗಿ ನೆಕ್ಸ್ಟ್ ವಾಲ್ ಆನ್ ಆಗುತ್ತೆ. ಇಲ್ಲೇ ಎಲ್ಲ ಫುಲ್ ಆಟೋಮೈಸ್ಡ್ ವಾಲ್ ಇದೆ, ನಾವೇನು ಬೇಕಾಗಿಲ್ಲ. ಕರೆಂಟ್ ಬಂದ ತಕ್ಷಣ ಅದೇ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ನಾವು ಎಷ್ಟು ಅವರ್ ಇಲ್ಲಿ ಫೀಡ್ ಮಾಡಿರ್ತೀವಿ ಅಷ್ಟು ಅವರ್ ನೀರು ಹೋಗುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ವಾಲ್ ಇನ್ನೊಂದು ವಾಲ್ ಓಪನ್. ತೆಂಗಿನ ಮರ ತಗೋದ್ರಿ, ಮತ್ತೆ ತೆಂಗು ಇದೆ, ಅಡಿಕೆ ಇದೆ, ಬಾಳೆ ಇದೆ, ಎಲ್ಲ ಸೆಪರೇಟ್ ಸೆಪರೇಟ್ ಒಂದು ಇದು ಮಾಡಿದೀರ, ಲ್ಯಾಂಡ್ಗಳು ಮಾಡಿದ್ದೀರಾ? ಹೌದು ಹೌದು. ಈಗ ನೀವು ಅಡಿಕೆಗೆ ಸಪ್ರೇಟ್ ವಾಲ್ ಮಾಡಿದ್ರೆ ಅಂತ ಅಡಿಕೆಗೆ ಒಂದು ಇಲ್ಲ, ಪ್ಲಾಟ್ ವೈಸ್ ಮಾಡಿದ್ದೀವಿ. ಅಡಿಕೆ ಮತ್ತು ತೆಂಗು ಪೆಪ್ಪರ್ ಮೂರು ಸೇರಿ ಒಟ್ಟಿಗೆ ಇಷ್ಟು ಅವರ್ ಅಂತ ನೀರನ್ನ ನಾವು ಫಿಕ್ಸ್ ಮಾಡಿದ್ವಿ. ಅಷ್ಟು ಅವರ್ 3 ಅವರ್ಸ್ ಇರುತ್ತೆ. 3 ಅವರ್ಸ್ ಆದಮೇಲೆ ನೆಕ್ಸ್ಟ್ ವಾಲ್ ಇನ್ನೊಂದು 3 ಅವರ್ಸ್ ಇದಕ್ಕೆ ಹೋಗುತ್ತೆ. ಇನ್ನೊಂದ್ಸರ್ತಿ ನಾವು ಬೇರೆ ಕಡೆ ಹೋಗ್ಬೇಕಾದ್ರೆ ಅಲ್ಲಿಗೆ ನಮ್ಮ ಬೆಳೆಗೆ ಏನು ಬೇಕು ಅಲ್ಲಿ ಥರ ನಾವು ಚೇಂಜ್ ಮಾಡ್ಕೋತೀವಿ. ನಿಮಗೆ ಫುಲ್ ಮೆಥಡಾಲಜಿ ಈಗ ಹೆಂಗೆ, ಈಗ ಒಂದು ವಾರಲ್ಲಿ 10 ಎಕರೆಗೆ ಹೋಗುತ್ತೆ. ಹೌದು, 10 ಎಕರೆಗೆ. ಈಗ 3 ಅವರ್ ಅಂದರೆ ಒಂದು ಎಷ್ಟು 1000 ಲೀಟರ್ ನೀರು ಕಳಿಸ್ತೀರಾ? ಒಂದು 60,000 ಲೀಟರ್ ಹೋಗ್ಬೋದು ಪರ್ ಡೇ. ಒಂದು 60,000 ಲೀಟರ್ ಒಂದು ಅವರ್ ಕಳಿಸ್ತೀರಾ? ಅಲ್ಲ ಅಲ್ಲ, 1 ಅವರ್ಗೆ 60,000 ಲೀಟರ್ ನೀರು ಹೋಗುತ್ತೆ. ನೀರು ಹೋಗುತ್ತೆ ಒಂದು ವಾರಲ್ಲಿ? ಒಂದು ವಾರ. ಮೂರು ನಾವು ಎಷ್ಟು ಅವರ್ ಬೇಕು ನಮ್ಗೆ, ಎಷ್ಟು ಅವರ್ ನೀರು ಬೇಕು, ಎಷ್ಟು ಅವರ್ ಹೋಗ್ಬೇಕು ಅದನ್ನ ನಾವು ಇಲ್ಲಿ ಮಾಡೋದು. ಹೌದು ಹೌದು. ಮತ್ತೆ ಅದು ಫಾರ್ಡರ್ಸ್ ಬೆಳೆದಿದ್ರೆ ಆ ಫಾರ್ಡರ್ಸ್ ಎಷ್ಟು ಅವರ್ ಬೇಕು, 15 ಎಕರೆಗೆ ಫಾರ್ಡರ್ಸ್ ಇದೆ. ಹೌದು ಹೌದು. ಆ ಫಾರ್ಡರ್ಸ್ ಗೆ ಎಲ್ಲ ಎಷ್ಟು ಬೇಕೋ ಆ ಫಾರ್ಡರ್ಸ್ ಸೆಟ್ ಮಾಡ್ತಾರೆ ಇಲ್ಲಿಂದ. ಹೌದು ಹೌದು. ಇಲ್ಲಿಂದಲೇ ಹೋಗುತ್ತೆ. ಹೌದು ಹೌದು. ನೀರು ಇಲ್ಲಿಂದಾನೇ ಹೋಗುತ್ತೆ. ಆಮೇಲೆ ಯಾವಾಗಾರ ನಮಗೆ ಸಾಲ್ಯೂಬಲ್ ಮೆನ್ಯೂರ್ ಬೇಕಿದ್ರೆ ಈ ಟ್ಯಾಂಕ್ಸಲ್ಲಿ ಫಿಲ್ ಮಾಡಿ ಗೊಬ್ಬರನೂ ಡ್ರಿಪ್ ಮೂಲಕನೇ ಕೊಡ್ತೀವಿ. ಗೊಬ್ಬರನೇ? ಹೌದು. ಸಾಲ್ಯೂಬಲ್ ಮೆನ್ಯೂರ್ಸ್. ಮೆನ್ಯೂರ್ ಸಾಲ್ಯೂಬಲ್ ಮೆನ್ಯೂರ್ ಅಂದರೆ ವೈಟ್ ಪೊಟ್ಯಾಷು, ಯೂರಿಯಾ, ಅಮೋನಿಯಂ ಸಲ್ಫೇಟು, ಆಮೇಲೆ ಕ್ಯಾಲ್ಶಿಯಂ ನೈಟ್ರೇಟು ಅಂಥವು 3-4 ಇದರಿಂದ ಕೊಡ್ತೀವಿ. 94 ಕೊಡ್ಬೋದು ಸಾಲ್ಯೂಬಲ್ಲು. NPK ಲಿಕ್ವಿಡ್ ಅಲ್ಲಿ ಇರೋದು? ಲಿಕ್ವಿಡ್ ಅಲ್ಲ, ಇಲ್ಲಿ ಹಾಕಿದ್ರೆ ಅದು ಸಾಲ್ಯೂಬಲ್ ಆಗುತ್ತೆ, ಕರಗುತ್ತೆ ನೀರಿಗೆ ಹಾಕ್ಬಿಡ್ತೀರಾ? ಹೌದು, ನೀರಿಗೆ ಹಾಕಿದ್ರೆ ಕರಗುತ್ತೆ. ಒಂದು ಟ್ಯಾಂಕ್ ಅಲ್ಲಿ ಎಷ್ಟು ಬೇಕು ನಾವು ಅದನ್ನ ಸಾಲ್ಯೂಬಲ್ ಮಾಡಿ ಒಂದು ವಾಲ್. ಎಷ್ಟು ಟ್ಯಾಂಕ್ ಲೀಟರ್ ಇದೆ ಇದು? ಯಾವುದು ಇದು? 1000 ಲೀಟರ್ ಟ್ಯಾಂಕ್. 1000 ಲೀಟರ್ ಟ್ಯಾಂಕ್ ಒಂದು ಎಷ್ಟು ಮೂಟೆ ಹಾಕ್ತೀರಾ? ಅಲ್ಲಿ ನೋಡ್ಬೇಕು ನಾವು ಬೆಳೆ ಇದು ಮ್ಯಾನೇಜ್ಮೆಂಟ್. ಒಂದೇ ಹಾಕಲ್ಲ, 3-4 ಥರ ವೆರೈಟಿ ಹಾಕಿ ಒಟ್ಟಿಗೆ ಕೊಡ್ತೀವಿ. ಒಟ್ಟಿಗೆ ಕೊಡ್ತೀವಿ. ನೀರು ಪ್ಲಸ್ ಗೊಬ್ಬರ ಒಟ್ಟಿಗೆ ಕಳಿಸ್ತೀವಿ. ಒಂದೇ ತರ ಗೊಬ್ಬರ ಕೊಡಲ್ಲ, ಒಂದು 2 ತರ ಗೊಬ್ಬರ ಒಂದಾಮೇಲೆ ಒಂದಾಮೇಲೆ ಕೊಡ್ತಾ ಇರ್ತೀವಿ. ಮಿಕ್ಸ್ ಮಾಡ್ತೀರಾ? ಹೌದು ಹೌದು. 2-3 ಗೊಬ್ಬರ ಮಿಕ್ಸ್ ಮಾಡ್ತೀರಾ? ಅಲ್ಲಿ ಸೆಪ್ರೇಟ್ ಟ್ಯಾಂಕ್ ಇದೆ, ಫಸ್ಟ್ ಒಂದು ಕೊಡ್ತೀವಿ ಆಮೇಲೆ ಇನ್ನೊಂದು ಕೊಡ್ತೀವಿ, ಆ ಥರ ಒಂದಾಮೇಲೆ ಒಂದು ಹೋಗ್ತಾ ಇರೋದು. ಓಕೆ, ಈಗ ಏನು ಮಾಡ್ತಾರೆ ಸರ್ ಒಬ್ಬೊಬ್ರು ನಾನು ಕೇಳ್ತಾ ಇದ್ದೀನಿ, ಈಗ ನೀರಿಂದು, ಈಗ ವಾಟರ್ ತೊಗೊಂಡ್ರೆ ಏನು ಮಾಡ್ತಾರೆ, ಈಗ ಇದು ನೀರು ಬಿಡ್ತಾ ಇರ್ತಾರೆ ಜಮೀನಿಗೆ, ಬೋರ್ವೆಲ್ಲು, ಬೋರ್ ಆನ್ ಮಾಡ್ತಾರೆ, ತೆಗೆದು ನೀರು ಬಿಟ್ಬಿಡ್ತಾರೆ. ನೀವು ಅಂತ ಈ ಮಿಷಿನಲ್ಲಿ ಸರ್, ಈಗ PH ಅಗ್ರಿಕಲ್ಚರ್ ತೊಗೊಂಡ್ರೆ PH 7 PH ನಾರ್ಮಲ್ ಆಗಿರ್ಬೇಕು. ಜಾಸ್ತಿ PH ಇತ್ತು ಅಂದರೆ ಜಿಪ್ಸಮ್ ಆಗ್ತಾರೆ, ಕಡಿಮೆ ಇತ್ತು ಅಂದರೆ ಸುಣ್ಣ ಆಗ್ತಾರೆ. ಅಗ್ರಿಕಲ್ಚರ್ ಅಷ್ಟೇ ಇಂಪಾರ್ಟೆಂಟು. ಆಮೇಲೆ ನೀರಿದ್ದು ಇಸಿ ಏನೇನು ಚೆಕ್ ಮಾಡ್ತೀರಾ? ಇದರಲ್ಲಿ ಆಟೋಮೆಟಿಕಲಿ ಇಸಿ ತೋರಿಸುತ್ತೆ. ಇಸಿ ಯಾವತ್ತು 1ಕ್ಕಿಂತ ಕಮ್ಮಿ ಇರಬೇಕು. ನಾವು ಯಾವಾಗ ಬೋರ್ವೆಲ್ ಅಲ್ಲಿ ಇಸಿ ಜಾಸ್ತಿ ಇರುತ್ತೆ, ಇಲ್ಲಿ ಟ್ಯಾಂಕ್ಗೆ ಬಂದು ಡಂಪ್ ಆದಮೇಲೆ ಅದ್ರ ಇಸಿ ಸ್ವಲ್ಪ ಕಮ್ಮಿ ಆಗುತ್ತೆ. ಅದಾದ್ಮೇಲೆ ಅಲ್ಲಿಂದ ಇಲ್ಲಿ ನಮಗೆ, ನಾವು ಇಲ್ಲಿಂದ
ತೋಟಕ್ಕೆ ಎಲ್ಲ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಒಂದ್ ಕಿಂತ ಕಮ್ಮಿ ಇರಬೇಕು ಈಗ ಜನಗಳು ಈಸಿ ಎಲ್ಲ ಚೆಕ್ ಮಾಡಕ್ ಆಗಲ್ಲ ಬೋರ್ವೆಲ್ ಇದ್ರೆ ಹೆಂಗ್ ಚೆಕ್ ಮಾಡೋದು ನಾವು ಡೈರೆಕ್ಟ್ ಬೋರ್ವೆಲ್ ಆನ್ ಮಾಡ್ತೀವಿ ಒಂದ್ ಪೈಪ್ ಕೊಡ್ತೀವಿ ನೀರ್ ಬಿಡ್ತೀವಿ ಅದೇ ತಪ್ಪು ಈಸಿ ಚೆಕ್ ಮಾಡ್ಲೇಬೇಕು ನೀವು ಯಾವ್ದೇ ಒಂದ್ ಬೆಳೆ ಬೆಳೆದ್ರೆ ಅದಕ್ಕೆ ಏನ್ ಮೆನ್ಯೂರ್ ಕೊಡಬೇಕು ಈಸಿ ಮೇಲೆ ಡಿಪೆಂಡ್ ಆಗುತ್ತೆ ಗೊಬ್ಬರ ಕೊಡೋದೆಲ್ಲ ಹೌದು ಏನಾದ್ರೂ ಅಗ್ರಿಕಲ್ಚರ್ ಪ್ರಾಪರ್ ತಗೋಬೇಕು ಈಸಿ ಯಾಕೆ ನಮಗೆ ಬೋರ್ ಆನ್ ಮಾಡಿದ್ರೆ ನಾವು ಈಸಿನೇ ಚೆಕ್ ಈಸಿ ಜಾಸ್ತಿ ಇದ್ರೆ ಫರ್ಟಿಲೈಸರ್ ಏನೇ ಕೊಟ್ಟರುವೆ ಗಿಡಗಳು ತಗೊಳಲ್ಲ ಮತ್ತೆ ಕಾಯಿಲೆಗಳು ಜಾಸ್ತಿ ಬರ್ತವೆ ಮತ್ತೆ ಗಿಡದಲ್ಲಿ ಬೆಳೆ ಬರಲಿಲ್ಲ ಅಗ್ರಿಕಲ್ಚರ್ ಅದು ಅಬ್ಸರ್ವ್ ಆಗಿರಲ್ಲ ಇದಕ್ಕೆ ಏನಂತಾರೆ ಸರ್ ಈ ರೂಮಿಗೆ ಆಟೋಮೇಷನ್ ಆಟೋಮೇಷನ್ ಹೌದು ನಾವು ನೆಟಾಫಿಮ್ ಅಂತ ಒಂದು ಕಂಪ್ನಿ ಇಸ್ರೇಲ್ ಬೇಸ್ಡ್ ಕಂಪ್ನಿ ಅದ್ರದ್ದು ಆಟೋಮೇಟೆಡ್ ಮಿಷಿನರಿ ಕಂಪ್ನಿ ಎಲ್ಲ ಆಟೋಮೆಟಿಕ್ ವಾಲ್ವ್ಸ್ ಇದೆ ನಾವೇ ಬಂದು ಮುಟ್ಟಂಗ ಹೌದು ಮನುಷ್ಯಗೆ ಹಾರ್ಟ್ ಇಂಪಾರ್ಟೆಂಟ್ ನಮ್ಮ ತೋಟಕ್ಕೆ ವಾಟರ್ ಮ್ಯಾನೇಜ್ಮೆಂಟ್ಗೆ ಇದೆ ಮೇನ್ 40 ಎಕರೆಗೆ ಇದೆ ಬಿಡಿ 40 ಎಕರೆಗೆ ನಿಮಗೆ ಒಂದು ನೀರು ಮನುಷ್ಯಗೆ ಹಾರ್ಟ್ ಇಂಪಾರ್ಟೆಂಟ್ ಅದಕ್ಕೋಸ್ಕರ 40 ಎಕರೆಗೆ ಇಲ್ಲಿಂದಲೇ ಗೊಬ್ಬರ ಕೊಡೋದು ನೀರು ಕೊಡೋದು ಒಂದು ಪ್ರಾಪರ್ ಆಗಿ ಒಂದು ಡ್ರಿಪ್ ಇರಿಗೇಷನ್ನ ಯಾವ ಥರ ಮಾಡಬೇಕು ಒಂದು ಸಿಸ್ಟಮೆಟಿಕ್ ಒಂದು ಮಾಡಿ ಈಗ ಅವ್ರು ನೋಡ್ಬೋದು 40 ಎಕರೆಗೆ ಅಡಿಕೆ ಬೆಳೆದರೆ ತೆಂಗು ಬೆಳೆದರೆ ಬಾಳೆ ಇದೆ ಫ್ಲೋರಿಕಲ್ಚರ್ ಇದೆ ಬಾಳೆ ಇದೆ ಆಮೇಲೆ ಒಂದು ಡೈರಿ ಫಾರ್ಮಿಂಗ್ ಇದೆ ಎಲ್ಲದಕ್ಕೂ ಈಸಿ ಚೆಕ್ ಮಾಡಿ ನಿಮಗೆ ಡೈರಿ ಫಾರ್ಮಿಂಗ್ ಇರ್ಬೋದು ಎಲ್ಲದಕ್ಕೆ ನಿಮಗೆ ಮನುಷ್ಯನ ಹಾರ್ಟ್ ಹೆಂಗೆ ಇದೊಂದು ಆಟೋಮೇಷನ್ ಅಲ್ಲ ಸರ್ ಇದು ವಾಟರ್ ಮ್ಯಾನೇಜ್ಮೆಂಟ್ ಮಾಡೋದು ಪ್ಲಸ್ ಇದರ ಪಕ್ಕದಲ್ಲಿ ಒಂದು ದೊಡ್ಡದೊಂದು ವಾಟರ್ ಟ್ಯಾಂಕ್ ಇದೆ ಅಂತ